ಇತಿಹಾಸದಲ್ಲಿ ಯಾವ ಪಾರ್ಟಿಯವರು ಏನು ಮಾಡಲಿಲ್ಲ ಬಟ್ ಕುಮಾರ್ ಸ್ವಾಮಿ ಅವರು ಇಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿದ್ರು ಸೋ ಕಂಪೇರ್ ಟು ಯೋಗೇಶ್ವರ್ ಕುಮಾರ್ ಸ್ವಾಮಿ ಯಾವ ಕೆಲಸ ಆಗಿದೆ ಅಂತ ಕುಮಾರ್ ಸ್ವಾಮಿ ಅವರಿಗೆ ಇರೋ ಚಾನ್ಸ್ ಇರಲಿಲ್ಲ ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೆಂಗಸರುಗಳಿಗೆಲ್ಲ ಟೋಪಿ ಹಾಕಿಬಿಟ್ರು ಒಂದು ಕೆಲಸನೂ ಕೂಡ ಮಾಡಲಿಲ್ಲ ಅವರು ಬರಿ ಏನಿದ್ರು ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ಕೂತ್ಕೊಳ್ಳೋದು ಅಲ್ಲಿಂದ ಮಾಡೋದು ಅವರ ಮಾತಿಗೆ ಏನಂತ ಹೇಳ್ತಾರೆ ನಾನು ಎಲ್ಲ ರಾಜ್ಯ ಎಲ್ಲ ನೋಡಬೇಕು ಯೋಗೇಶ್ವರನ್ ಕಂಪ್ಲೀಟ್ ನೀರು ಕೊಟ್ಟಿರಲಿಲ್ಲ ಕುಮಾರ್ ಸ್ವಾಮಿ ಬಂದಮೇಲೆ ಎಲ್ಲಾ ಕಡೆ ನೀರು ಕೊಟ್ಟಿದ್ದು ಕಂಪ್ಲೀಟ್ ಅಂತ ಹೇಳ್ತಾರೆ ಈಗ ನಾನು ಮನೆ ಪಯ ತಗೆದು ಬಿಡ್ತೀನಿ ಮನೆ ಕಟ್ಟಿ ನಿಲ್ಲಿಸಬೇಕಲ್ಲ ಆವುನ್ ಬೇಕಲ್ಲ ಕೆಂಗರ್ ಯಾಕ್ ಕಳೆದ ಬಾರಿ ಯಾಕ್ ಸೋಲ್ಸ್ಬಿಟ್ರಿ ಕೆಂಗರ್ ಏನೇನೋ ಆಸೆ ತೋರಿಸಿದ್ರು ಜನಕ್ಕೆ ಆ ಜನ ಏನು ಮಾಡಿದ್ರು ಮಾಡ್ತಾರೆ ಅಂತ ಅವರು ರಾಜಕೀಯದಲ್ಲಿ ಎಲ್ಲಾ ತಿಳ್ಕಿದ್ದಾರೆ ಹೇಗೆ ರಾಜಕೀಯ ಮಾಡಬೇಕು ಅಂತ ಎಲ್ಲಾ ಗೊತ್ತಿದೆ ಅವರಿಗೆ ಕುಮಾರ್ ಸ್ವಾಮಿ ಅವರಿಗೆ ಕೊಟ್ರೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರಲ್ಲ ಯಾಕ ಅವಕಾಶ ಕೊಡಲ್ಲ ಅಂತ ಒಂದು ಪೈಸದ ಕೆಲಸನೇ ಮಾಡಲಿಲ್ಲ ಗೆದ್ರೆ ಏನು ಮಾಡ್ತಾರೆ ಅಂತ ಯೋಗೇಶ್ವರರು ಇನ್ನು ಅಭಿವೃದ್ಧಿ ಮಾಡ್ತಾರಲ್ಲ ಸರ್ ನೋ ಪಾರ್ಶಿಯಾಲಿಟಿ यूट्यूब सब्सक्राइब आगे फेसबुक फॉलो वेबसाइट लॉगिन आगे कंप्लीट न्यूज ओदी मने मंदियल्ल प्रतिदिन जीनी मोळके कट्टिद काळिन पौडर आहार सेविसि डबल एनर्जी पडियिरि याकंद्रे मोळके कट्टिद काळिन आहार देहक्के 100% पोषकांश ओदगिसुत्ते वीक्षकरे नमस्कार कर्नाटक विधानसभा चुनाव के रणकण रंगेरता इदे क्षणगळन्नु आरंभ आगिदे नानीग चन्नपट्टण विधानसभा क्षेत्र एमके दोड्डी ग्रामदल्लिदीनि याके शिव एमके दोड्डिगे होगिदीरि एनु केळ्तिदे नानु आगले बहळष्टु जन मातनाडिसिद्दे ಇವತ್ತು ಸಿ ಪಿ ಯೋಗೇಶ್ವರವ್ರದ್ದು ಕಾರ್ಯಕ್ರಮ ಕವರೇಜ್ಗೆ ಅಂತ ಬಂದಿದ್ದೆ ಬಹುತೇಕ ನನಗೆ ಆಶ್ಚರ್ಯ ಆಗಿದ್ದು ಏನು ಅಂತಂದರೆ ಸಹಜವಾಗಿ ಒಂದು ಪರ್ಸೆಪ್ಷನ್ ಇದೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಬಿ ಜೆ ಪಿಗೆ ಓಟ್ ಮಾಡಲ್ಲ ಅಂತ ಬಟ್ ಒಂದು ದರ್ಶನ ಮಾತಾಡ್ತಿರ್ಬೇಕಾರೆ ಆಶ್ಚರ್ಯ ಅದು ಹೆಂಗೆ ಎಲ್ಲ ಬಂದವರು ಇಲ್ಲ ನಾವು ಮಾಡ್ತೀವಿ ಓಟು ಅಂತಂದರು ಯಾವ ಕಾರಣಕ್ಕೆ ಏನು ಕತೆ ಅಂತ ಕೇಳೋಕ್ಕೆ ಅಂತ ಇಲ್ಲೇ ಬಂದಿದ್ದೀನಿ ಎಮ್ ಕೆ ದೊಡ್ಡಿ ಗ್ರಾಮದ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಶಬೀರುಲ್ಲಾ ಬೇಗ ಶಬೀರ್ ಅವರೇ ಯಾವ ಕಾರಣಕ್ಕೆ ಈ ಸಾರಿ ಚುನಾವಣೆಯಲ್ಲಿ ನಿಮ್ಮದೇ ಆದಂತ ಒಂದು ಆಗ್ಲೇ ನಿರ್ಧಾರ ಮಾಡ್ಕೊಂಡಿದ್ದೀರಿ ಯಾವ ಕಾರಣಕ್ಕೋಸ್ಕರ ಕಾರಣ ಏನಂದ್ರೆ ಈಗ ಹಿಂದೆ ನೀರಾವರಿ ಇರಲಿಲ್ಲ 1900 ಅಡಿ ಬೋರ್ ಹಾಕಿದ್ರು ನೀರು ಸಿಗ್ತಿರಲಿಲ್ಲ ಈಗ ಯೋಗೇಶ್ವರ ಬಂದು ಇಗ್ಲೂರಿಂದ ಲಿಫ್ಟ್ ಮಾಡಿದ್ಮೇಲೆ ಈಗ ಎಲ್ಲಾ ಕೆರೆ ತುಂಬಿಕೊಂಡಿ ನಮಗೆಲ್ಲ ಅನುಕೂಲ ಆಗಿದೆ ಪ್ರತಿಯೊಂದು ಜಮೀನಿಗೂ ನೀರು ಹೋಗಿದೆ ಆದ್ರಿಂದ ನಾವು ಅವರನ್ನ ವೋಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರನ್ನ ಗೆಲ್ಸಬೇಕು ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡಿದ್ವಿ ಒಂದು ಸಹಜ ಯಾಕಂದ್ರೆ ಬ್ಯಾರೇಜ್ ಇಂದ ನೀರಿಲ್ಲ ಬಂದಿದೆ ನೀರಿಂದ ಎಲ್ಲ ವ್ಯವಸಾಯ ಚೆನ್ನಾಗಿ ಆಗ್ತಾ ಇದೆ ವೋಟ್ ಮಾಡಬೇಕು ತೀರ್ಮಾನ ಮಾಡಿದೀವಿ ಅಂತ ಬಟ್ ಕುಮಾರ್ ಸ್ವಾಮಿ ಅವರು ಇಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿದ್ರು ಸೊ ಕಂಪೇರ್ ಟು ಯೋಗೇಶ್ವರ್ ಕುಮಾರ್ ಸ್ವಾಮಿ ಯಾವ ಕೆಲಸ ಆಗಿದೆ ಅಂತ ಅವರು ಬಂದಮೇಲೆ ಒಂದು ವರ್ಷದ 4 ತಿಂಗಳು ಮುಖ್ಯಮಂತ್ರಿ ಇದ್ದರು ಎಲ್ಲಿ ಚನ್ನಪಟ್ಟಣದಲ್ಲಿ ಒಂದು ದಿನ ಎಲ್ಲೂ ಏನು ಮಾಡಲಿಲ್ಲ ಒಂದು ಕೆಲಸನೂ ಕೂಡ ಮಾಡಲಿಲ್ಲ ಅವರು ಬರಿ ಏನಿದ್ರು ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ಕೂತ್ಕೊಳ್ಳೋದು ಅಲ್ಲಿಂದ ಮಾಡೋದು ನಾವು ಅಲ್ಲಿ ಹೆಂಗೆ ಹೋಗೋಗುತ್ತೆ ಅಲ್ಲಿ ವೆಸ್ಟ್ ಎಂಡ್ ಹೋಟೆಲ್ಗೆ ಅವ್ರಿಗೆ ಮಾತಾಡೋಕ್ಕಾಗೋದಿಲ್ಲ ಏನಿಲ್ಲ ಅವ್ರ ಮಾತಿಗೆ ಏನಂತ ಹೇಳ್ತಾರೆ ನಾನು ಎಲ್ಲ ರಾಜ್ಯ ಎಲ್ಲ ನೋಡಬೇಕು ಅಂತ ಈ ರೀತಿ ಇದು ಮಾಡಿ ನಾವು ಯಾರದು ಕೆಲಸ ಮಾಡಲಿಲ್ಲ ಅವರು ಅವ್ರು ಕೆಲಸ ಮಾಡಿದ್ರೆ ಯಾಕೆ ಅವ್ರಿಗೆ ಇದಾಗ್ತಿತ್ತು ಬಟ್ ಅಲ್ಲಲ್ಲ ಈಗ ಕೆಲಸ ಮಾಡಿದ್ರೆ ಯಾಕೆ ಹಿಂಗೆ ಅಂತ ಬಟ್ ಒಬ್ಬ ಮುಖ್ಯಮಂತ್ರಿ ಆದಾಗ ಕ್ಷೇತ್ರ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಆಸೆ ಆ ದಿಸಲ್ ಚನ್ನಪಟ್ಟಣ ಜನ ಗೆಲ್ಸಿದ್ರು ಬಟ್ ಅದೇನು ಆಗಿಲ್ಲ ಅಂತ ನೀವು ಹೇಳಿ ಹೌದು ಆಗಿಲ್ಲ ಕೆಲಸ ಆಗಿಲ್ಲ ಏನಾಗಬೇಕಾಗಿತ್ತು ನಿಮ್ಮ ಪ್ರಕಾರ ಏನು ಮಾಡಬೇಕಾಗಿತ್ತು ಕುಮಾರ್ ಸ್ವಾಮಿ ಅವರು ಕುಮಾರ್ ಸ್ವಾಮಿ ಅವರು ಏನು ಮಾಡಿದ್ರು ಅವರು ಗೆಲ್ಲೋದು ಚಾನ್ಸ್ ಇರಲಿಲ್ಲ ಕುಮಾರ್ ಸ್ವಾಮಿ ಅವರು ಗೆಲ್ಲೋ ಚಾನ್ಸ್ ಇರಲಿಲ್ಲ ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೆಂಗಸರುಗಳಿಗೆಲ್ಲ ಟೋಪಿ ಹಾಕಿಬಿಟ್ರು ಟೋಪಿ ಹಾಕಿಬಿಟ್ಟು ಅದು ಬ್ಯಾಂಕು ರೊಟೇಷನ್ ಅದು ಯಾವ ನನ್ನ ಮಗ ಬಂದರೂ ಸಾಲ ಸ್ತ್ರೀ ಶಕ್ತಿ ಸಾಲ ಮನ್ನೋಕ್ಕೆ ಆಗಲ್ಲ ಇದೊಂದು ಪಕ್ಕ ಆ ಹೆಂಗಸರುಗಳು ಅದು ಇದು ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಅಂತ ಓಟ್ ಹಾಕ್ಬಿಟ್ರು ಈ ಹೆಂಗಸರುಗಳು ಇತ್ತು ಇಳಿಯಲಿಲ್ಲ 12 ಗಂಟೆ ರಾತ್ರಿ ಆದರೂ ನಾನು ಹೋಗಿ ಮನೆಯಲ್ಲಿ ಮನಿಕೋತಾ ಇರಲಿಲ್ಲ ಈಗ ನಾನು ಬೆಳಗ್ಗೆ 8 ಗಂಟೆಗೆ ಬಂದು ನಲ್ಲಿಯಲ್ಲಿ ಹಿಡಿತಾ ಇದ್ದೀನಿ ಇದು ಯಾರು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಅದು ತಿಳಿಲಿಲ್ಲ ಅವರು ಬರೀ ಸ್ತ್ರೀ ಶಕ್ತಿ ಸಾಲ ಮನ್ನಾ ಆಯಿತು ಅಂತ ಹೇಳ್ಬಿಟ್ಟು ಹೆಂಗಸರುಗಳು ಬಿಟ್ಟರು ಬಟ್ ಕೆಲವರು ಏನು JDS ಅವರ ಆರೋಪ ಅಂದರೆ ಯೋಗೇಶ್ವರನ್ ಕಂಪ್ಲೀಟ್ ನೀರು ಕೊಟ್ಟಿರಲಿಲ್ಲ ಕುಮಾರ್ ಸ್ವಾಮಿ ಬಂದಮೇಲೆ ಎಲ್ಲ ಕಡೆ ನೀರು ಕೊಟ್ಟಿದ್ದು ಕಂಪ್ಲೀಟ್ ಅಂತ ಹೇಳ್ತಾರೆ ಡ್ಯಾಮ್ ಕಟ್ಟಿದ್ದು ಯಾರು ಮೈಸೂರು ದೇವರಾಜ ಅರಸು ಡ್ಯಾಮ್ ಕಟ್ಟಿದ್ದಾನೆ ಆವಾಗ ಪ್ರಧಾನಮಂತ್ರಿ ಆಗಿದ್ದರು ದೇವೇಗೌಡರು ಆವಾಗ ಕರ್ನಾಟಕದಲ್ಲಿ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಹೆಸರು ಹಾಕಿದ್ದಾರೆ ಅಷ್ಟೇ ಅದಾದ್ ಬಿಟ್ಟು ಮುಂದಕ್ಕೆ ಹೋಗಿ ನೀವು ಯಾರ್ದು ಹೆಸರು ಇದೆ ನೋಡಿ ಈಗ ನಾನು ಮನೆದು ಪಯ ತೆಗೆದು ಬಿಡ್ತೀನಿ ಮನೆ ಕಟ್ಟಿ ನಿಲ್ಲಿಸ್ಬೇಕಲ್ಲ ಅವನ್ ಬೇಕಲ್ಲ ಮನೆಗೇನು ಇಲ್ಲ JCB ತಗೋಬರ್ತೀನಿ 4 ಚನ್ನಪಟ್ಟಣಕ್ಕೆ ನೀರು ತಂದಿದ್ದು ಯೋಗೇಶ್ವರ ಅಂತ ನಿಮ್ಮ ಮಾತು ಏನ್ ಲಾಭ ಆಗಿದೆ ನೀರಾವರಿಯಿಂದ ಸರ್ ಇದು ತೆಂಗಿನಕಾಯಿ ತೆಂಗಿನ ಮರ ಹಸುವಾಗಿ ಬತ್ತು ಹೋಗಿದ್ದು ಈಗ ತೆಂಗಿನ ಒಳ್ಳೆ ತೆಂಗಿನಕಾಯಿ ಕೆಡುಕ್ತಾವೆ ರೇಷ್ಮೆ ಬೆಳೀತಾವೆ ಇದು ಒಳ್ಳೆ ಹಾಲು ಕರೀತಾವೆ ಹೆಸರಿನಲ್ಲಿ ಏನು ಹೇಳಿ ಇದು ಹೈನುಗಾರಿಕೆ ಇವೆಲ್ಲ ಏನು ಮಾಡೋಕ್ಕಾಗ್ತಿರಲ್ಲ ಸರ್ ಮೇವೇ ಇರಲಿಲ್ಲ ದನಗಳಿಗೆ ಮೇವೇ ಇರಲಿಲ್ಲ ಆ ಪರಿಸ್ಥಿತಿ ಬಂದಿತ್ತು ನಾನೇ 1000 ಅಡಿ ಕೊರ್ಸಿದ್ದೀನಿ 1000 ಅಡಿ ಕೊರ್ಸಿದ್ರು ನೀರಿಲ್ಲ ಈಗ 20 ಅಡಿ ಇಲ್ಲ ನಮ್ಮ ಬೋರು 4 ಬೋರು 20 ಅಡಿ ಇಲ್ಲವೆ 20 ಅಡಿಗೆ ಬನ್ನಿ ಬೇಕಾ ತೋರಿಸ್ತೀನಿ 4 ತಿಂಗಳು ನಮ್ಮದು ಒಂದು ಬೋರು ಉಕ್ಕಿ ಹರಿಯಿತು ಸರ್ 4 ತಿಂಗಳು
ಬೋರ್ ಉಕ್ಕರಿ ತೀಚಿಕೆ ಮಳೆಗಾಲದಲ್ಲಿ. ಇದಕ್ಕೆಲ್ಲ ಯೋಗೇಶ್ವರ ಕಾರಣನ? ಯೋಗೇಶ್ವರ ಕಾರಣ ಇಲ್ಲ. ಬಟ್ ಈಗ ಓಕೆ ಹಂಗಾರೆ ಯಾಕೆ ಕಳೆದ ಬಾರಿ ಯಾಕೆ ಸೋಲ್ಸ್ಬಿಟ್ರಿ ಹಂಗಾರೆ? ಅದೇ ಹೇಳಿದಲ್ಲ, ಸೋಲ್ಸಿದೀವಿ ಅಂದ್ರೆ ಸಲ ನಾವು ಸೋಲ್ಸಿಲ್ಲ. ಏನೋ ಕಣ್ಣೀರ್ ಹಾಕಿದ್ರು, ನಾವು ಏನೇನೋ ಮಾಡ್ತೀನಿ ಅಂತ ಏನ್ ಮಾಡಿದ್ರು, ಎಲ್ಲರಿಗೆ ಬಂದು ಹೇಳಿದ್ರು ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಅಂದ್ರು. ಅಲ್ಲಿಂದ ಬಂದು ಇದ್ ಮಾಡಕ್ತಾರಲ್ಲ ಒಡವೆಗಳು, ಅದು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಏನೇನೋ ಆಸೆ ತೋರಿಸಿದ್ರು ಜನಕ್ಕೆ, ಆ ಜನ ಏನ್ ಮಾಡಿದ್ರು ಮಾಡ್ತಾರೆ ಅಂತ. ಕುಮಾರಸ್ವಾಮಿ ಮೊನ್ನೆ ನಾನು ಗಮನ ಮಾಡಿದ್ದೇನು ಅಂದ್ರೆ, ಚನ್ನಪಟ್ಟಣದಲ್ಲಿ ಹೇಳಿದ್ರು, ನಾನೇನು ಹೇಳಿಲ್ಲ ಹೇಳಿಲ್ಲ ಅಂತ ಹೇಳಿದ್ರಪ್ಪ, ಶ್ರೀಶಕ್ತಿ ಸಾಲ ಸನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿಲ್ಲ. ಎಲ್ಲ ಹೇಳಿದ್ರೆ ನಾವು ಕೇಳಿದ್ವಿ, ಸರ್ ಎಲ್ಲ ಹೇಳಿದ್ದಾರೆ, ಹೇಳುದ ಕೆಲಸ ಯಾವುದು ಮಾಡಲಿಲ್ಲ. ಇವತ್ತವರೆಗೂ ನಮ್ಮ ಊರು ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ತಮ್ಮ ಹೆಸರು ಬ್ರದರ್? ಅರ್ಬಾಸ್. ಏನ್ ಮಾಡ್ತಿದ್ರಿ ಸರ್? ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ಬಿಜೆಪಿ ಟೋಪಿ ಹಾಕೊಂಡಿದ್ದೀನಿ. ಏನೊಂದು ಕೇಳಂಗಿಲ್ಲ, ಯಾಕೆ ಯೋಗೇಶ್ವರ್ಗೆ ಓಟು? ಸರ್ ಒಳ್ಳೆಯ ರಾಜಕೀಯ ಮನುಷ್ಯ, ಎಲ್ಲರಿಗೂ ಹೆಲ್ಪಿಂಗು ಅದೆಲ್ಲ ಮಾಡೋದು ಚೆನ್ನಾಗಿ. ಅವರು ರಾಜಕೀಯದಲ್ಲಿ ಎಲ್ಲ ಇರ್ತಿದ್ದಾರೆ, ಹೇಗೆ ರಾಜಕೀಯ ಮಾಡಬೇಕು ಅಂತ ಎಲ್ಲ ಗೊತ್ತಿದೆ ಅವರಿಗೆ. ರಾಜಕೀಯ ಮಾಡೋದ್ರೆ ಚಾಣಕ್ಯ ಅವರು. ಈಗ ಬಿಜೆಪಿ ಅವರು ತೊಂದರೆ ಕೊಡ್ತಾರೆ ಮುಸಲ್ಮಾನರಿಗೆ ಅಂತಿದೆ, ತೊಂದರೆ ಕೊಡ್ತಾ ಇದಾರೆ ಅವ್ರು ಏನಾದರೂ? ಇಲ್ಲ ಸರ್, ಏನೂ ತೊಂದರೆ ಇಲ್ಲ. ಹೆಲ್ಪ್ ಗಲಾಟಿಗಳೇನಾದ್ರು ಆಗಿದಾವ ಅವ್ರು ಬಂದಮೇಲೆ ಚನ್ನಪಟ್ಟಣದಲ್ಲಿ? ಇವಾಗ ಗಂಟ ಒಂದು ಗಲಾಟಿ ಇಲ್ಲ, ಏನಿಲ್ಲ, ಇಷ್ಟು ವರ್ಷ ಆಯಿತು ಒಂದು ಗಲಾಟಿ ಇಲ್ಲ ಸರ್. ಮುಸ್ಲಿಮ್ಸ್ ಹಿಂದೂಗಳ ನಡುವೆ ಒಂದು ಗಲಾಟಿ ಏನಿಲ್ಲ, ಚೆನ್ನಾಗಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ರಾಜಕೀಯದ ಮನುಷ್ಯ, ಚಾಣಕ್ಯ ಮನುಷ್ಯ ಅಂತ ಹೇಳ್ಬೋದು. ಗೌಡ, ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಅಲ್ತಾಫ್ ಸರ್. ಏನು ಮಾಡ್ತಿದ್ರಿ? ನಮ್ಮ ವ್ಯವಸಾಯ. ವ್ಯವಸಾಯ ಏನು ಬೆಳಿತೀರಿ? ರಾಗಿ ಬೆಳಿತೀವಿ, ಮಾವಿನ ಮರಕ್ಕೆ ನೀರು ಕಟ್ತೀವಿ, ತೆಂಗಿನ ಮರಕ್ಕೆ ನೀರು ಕಟ್ತೀವಿ. ರಾಗಿ ಎಷ್ಟಕ್ಕೆ ಹಾಕಿದಿರಿ? ರಾಗಿ ಏನು ಕಮ್ಮಿ ಕಮ್ಮಿ ಸರ್, ಜಾಸ್ತಿ ಇಲ್ಲ, 10 ಕ್ವಿಂಟಲ್ 20 ಕ್ವಿಂಟಲ್. ವ್ಯವಸಾಯ ಏನು ಮಳೆ ಹೋದ್ರೆ ಆಯ್ಸೋದೇ ಇಲ್ಲ, ನಮಗೆ ನೀರು ಕಮ್ಮಿ ಇಲ್ಲಿ, ನೀರು ಬಂದಿಲ್ಲ, ನೀರು ಅಲ್ಲಿ ಕವಲೆ ಹೋಗ್ತದೆ. ಮಳೆ ಹೋದ್ರೆ ಆಯ್ಸೋದೇ ಮಿಷಿನ್ ನೀರು ಹೊಡ್ಕೊತೀವಿ. ಮಿಷಿನ್ ಬರ್ತಿದೆಯಾ? ಹೊರಕಿದೆಯಾ? ಎಷ್ಟಿದೆ ಬೋರ್ಗಳು? ಬೋರು ಇಲ್ಲ ಸರ್, ಪಾಲ್ಗೆ ಮತ್ತೆ ಪಾಲ್ಗೆ ಅವ್ರು ನೀರು ಕಟ್ಗೆ ಕಾಸು ಕೊಟ್ಟು ನೀರು. ಯಾರಿಗೆ ಓಟು? ಯೋಗೇಶ್ವರ ಅವ್ರಿಗೆ. ಯಾಕೆ? ಯಾಕೆಂದ್ರೆ ನಮ್ಮ ತಾಲೂಕು ವ್ಯಕ್ತಿ ಒಳ್ಳೆಯವರು, ವ್ಯಕ್ತಿ ಮರಳು ಹೋಯ್ತಾ ಇದ್ದೀವಿ. ವೋಟ್ ಮಾಡ್ಬೋದು? ಮಾಡ್ಬೋದು. ಕಾಂಗ್ರೆಸ್ಗೆ ಜೆ ಡಿ ಎಸ್ಗೆ? ಇಲ್ಲ ಬೇಡ. ಇಲ್ಲ. ಓಕೆ ಬ್ರದರ್. ಮತ್ತೆ ಎಂಪ್ಲಾಯ್. ಬ್ರದರ್, ತಮ್ಮ ಹೆಸರು? ಸೈಯದ್ ತನ್ವೀರ್. ಏನು ಮಾಡ್ತಿದ್ರಿ ಸೈಯದ್? ಗ್ಯಾರೇಜು. ಎಲ್ಲಿ? ತಿಮ್ಸಂದ್ರ. ತಿಮ್ಸಂದ್ರ. ಹೇಗೆ ನಡೀತೈತೆ ಗ್ಯಾರೇಜ್ ಎಲ್ಲ? ನಡೀತಾ ಇದೆ. ಪರವಾಗಿಲ್ಲ. ಏನು ಹೇಳ್ತೀರಿ ರಾಜಕಾರಣದ ಬಗ್ಗೆ? ಏನೂ ಇಲ್ಲ, ಯೋಗೇಶ್ ನೀರು ತಂದು ಒಳ್ಳೇದು ಮಾಡೋರೆ. ಈಗ ಬೋರೆಲ್ಲ ಒಣಗೋಗಿರೋವೆಲ್ಲ ಓಡ್ತಾವೆ. ವರ್ಕೌಟ್ ಆಗುತ್ತಾ? ಗೆಲ್ತಾರೆ? ಗೆಲ್ತಾರೆ. 100 ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟರೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರಲ್ಲ, ಯಾಕೆ ಅವಕಾಶ ಕೊಡಲ್ಲ ಅಂತ? ಏನೂ ಮಾಡಲಿಲ್ಲ ಅವರು, ಒಂದು ಪೈಸದ ಕೆಲಸನೇ ಮಾಡಲಿಲ್ಲ. ಈಗ ರೋಡ್ ನೋಡಿ, ಚನ್ನಪಟ್ಟಣದಿಂದ ಇಲ್ಲಿಗೆ ಬರುಗಂಟ ಕೇಳಲಿಲ್ವಾ ನೀವು? ಏನು ಕೇಳುವ ಅವ್ರಿಗೆ, ಅವ್ರ ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ, ಏನು ಕೇಳುವ? ಸರ್ ನಮಸ್ಕಾರ ಸರ್, ಪ್ಲೀಸ್ ಬನ್ನಿ ಮುಂದೆ. ತಮ್ಮ ಹೆಸರು ಸರ್? ಮೊಹಮ್ಮದ್ ಅಲಿ ಅಂತ. ಏನು ಮಾಡ್ಕೊಂಡಿದ್ದೀರಿ ಸರ್? ನಾನು ಚನ್ನಪಟ್ಟಣ ಟೌನಲ್ಲಿ ಇದ್ದೀನಿ. ಏನು ಮಾಡ್ತೀರಿ? ನಾನು ಬಿಡಿ ವರ್ಕರ್ಸು, ಆಮೇಲೆ ಬಿಡಿ ಕಾರ್ಮಿಕರ ಸಹಕಾರ ಸಂಘ ಅಂತ ಒಂದು ಮಾಡಿಕೊಟ್ಟಿದ್ದಾರೆ. ಯಾರು? ಸಿ ಪಿ ಯೋಗೇಶ್ವರ ಅವರು. ಹೌದಾ? ಬಿಡಿ ಕಾರ್ಮಿಕರಿಗೆ ಮನೆ ಎಲ್ಲ ಕಟ್ಟಿಕೊಟ್ಟಿದ್ದಾರೆ, 222 ಮನೆ ಕಟ್ಕೊಟ್ಟಿದ್ದಾರೆ. ಯಾವಾಗ? ಯಾವಾಗ? ಸುಮಾರು ಒಂದು 15 ಇಯರ್ಸ್ ಆಗಿದೆಯೇ. ಈಗ ಜಸ್ಟ್ ವರ್ಕ್ ಆರ್ಡರ್ ತಂದವ್ರೆ, ನಾಳೆಯಿಂದ ಉದ್ಘಾಟನೆ ಮಾಡ್ಬೋದು. ವರ್ಕ್ ಆರ್ಡರ್ ಆಗಿದ್ರೆ ಮಾಡ್ಬೋದು ಸರ್, ಕೆಲಸ ಮಾಡ್ಬೋದಲ್ಲ. ನಾಳೆಯಿಂದ ಎಷ್ಟಾಗಿದೆ? 586 ಮನೆ. ಬಟ್ ಒಂದು ಆಪನ್, ಯಾಕೆಂದ್ರೆ ನಾನು ಯಾಕೆ ಅಲ್ಲಿಂದ ಇಲ್ಲಿಗೆ ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ, ಒಂದು ಸಹಜವಾಗಿ ರಾಜ್ಯದಲ್ಲಿ ಒಂದು ಮಾತು, ಈಗ ಕೆಲವು ಯು ಪಿನಲ್ಲೆಲ್ಲ ಚೇಂಜಸ್ ಆಗಿದೆ, ಕೆಲವರಲ್ಲಿ ಮುಸಲ್ಮಾನರಿಗೆ ಓಟ್ ಹಾಕ್ತಾರೆ, ಒಂದಷ್ಟು ಕಡೆ ಕ್ಯಾಂಡಿಡೇಟ್ ಕೂಡ ಇದ್ದಾರೆ ನಾಡ್ತಾರೆ, ಮುಖ್ತಾರ್ ಅಬ್ಬಾಸ್ ನಕ್ವಿಯಿಂದ ಹಿಡಿದು ಶಾನಾಜ್ ಹುಸೇನ್ ಇವರೆಲ್ಲ ಇದ್ದಾರೆ. ಬಟ್ ಕರ್ನಾಟಕದ ಮಟ್ಟಿಗೆ ಬಂದಾಗ ಅಲ್ಪಸಂಖ್ಯಾತರು ಬಿ ಜೆ ಪಿಗೆ ಓಟ್ ಹಾಕಲ್ಲ ಅಂತ ನೀವಾಗಲೇ ಹೇಳಿದ್ರಿ, ಮನೆ ಕೊಡ್ತಾರೆ ಇವೆಲ್ಲ ಅಂತ. ಬಟ್ ನಿಮ್ಮಿಬ್ಬರು ಕೋಆರ್ಡಿನೇಷನ್ ಚೆನ್ನಾಗಿದೆಯಾ ಯೋಗೇಶ್ವರ ಅಣ್ಣ ನಿಮ್ಮದು? ಒಳ್ಳೇದಿದೆ ಸರ್, ತುಂಬ ಚೆನ್ನಾಗಿ. 20 ವರ್ಷದಿಂದ ಅವ್ರ ಜೊತೆಲಿ ಇದ್ದೀವಿ ನಾವು. ಲಾಸ್ಟ್ ಟೈಮ್ ಲೀಡ್ ಮಾತ್ರ ಕುಮಾರಸ್ವಾಮಿ ಅವರಿಗೆ. ಕಾರ್ಮಿಕ ಸಾಗರ ಸಂಘಕ್ಕೆ ಅವರು ಪ್ರೆಸಿಡೆಂಟ್. ಯಾರು? ಯೋಗೇಶ್ವರ್. ಮೈನಾರ್ಟಿಗೆ ಬಿಡಿ ಕಾರ್ಮಿಕರ ಸಹಕಾರ ಸಂಘಕ್ಕೆ ಪ್ರೆಸಿಡೆಂಟು, 586 ಮನೆ ಶಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ನಾಳೆ ನಾಡಿದ್ರೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಓನ್ಲಿ ಮೈನಾರ್ಟೀಸ್ ಅದು, ಬಿಡಿ ವರ್ಕರ್ಸು. 20 ವರ್ಷದಿಂದ ಆ ಸಂಘಕ್ಕೆ ಪ್ರೆಸಿಡೆಂಟ್ ಇರೋದು, ತುಂಬ ಸಹಾಯ ಮಾಡ್ತಾವ್ರೆ. ಗೆದ್ರೆ ಏನು ಮಾಡ್ತಾರೆ ಅಂತ ಯೋಗೇಶ್ವರರು? ಗೆದ್ರೆ ಏನು ಮಾಡ್ತಾರೆ ಅಂತ, ಇನ್ನೂ ಅಭಿವೃದ್ಧಿ ಮಾಡ್ತಾರಲ್ಲ ಸರ್, ನೋ ಪಾರ್ಶಿಯಾಲಿಟಿ. 20 ವರ್ಷ ನಮ್ಮ ಚನ್ನಪಟ್ಟಣಕ್ಕೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಯಿ ಬಾಯಿ, ಒಂಥರ ಒಂದು ಗಲಭೆ ಗಲಾಟಿ ಇಲ್ಲ, ಏನಿಲ್ಲ. ಇವ್ರೇನು ಮಾಡೋರ ಸರ್, 5 ವರ್ಷ ಬಂದಿದ್ದಾರಲ್ಲ ನಮಗೆ ಚನ್ನಪಟ್ಟಣಕ್ಕೆ. ಫಸ್ಟ್ ಸಿ ಎಂ ಇವರು ಯಾರು? ಕುಮಾರಸ್ವಾಮಿ ಅವರು. ಒಂದ್ಸಾರಿ ಬಂದು ನೋಡಲಿಲ್ಲ ನನಗೆ ಮೈನಾರಿಟಿಗೆ ಏನು 5 ಪೈಸದು ಯಾವುದು ಕೆಲಸ ಮಾಡಿಲ್ಲ. ಬಟ್ ನನಗೇನು ಸಹಜವಾಗಿ ಅಂದರೆ, ಓಕೆ ನಾನೇನೋ ಕ್ಯಾಮ್ರಾ ಬಂತು ಅಂತ ತಕ್ಷಣ ನೀವು ಯಾರು ಟೋಪಿ ಹಾಕೊಂಡಿಲ್ಲ, ಶಾಲಾ ಹಾಕೊಂಡಿಲ್ಲ, ನೀವು ಹಾಕೊಂಡಿರೋದು ನೋಡಿ ಆಶ್ಚರ್ಯವಾಗಿ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ, ಎಂ ಕೆ ದೊಡ್ಡಿಗೆ ಬಂದಿದ್ದೀನಿ. ನೀವು ಕಾಫಿ ಕುಡಿಬೇಕು, ನಿಮ್ಮೇಲೆ ಭಾಳ ವಿಶ್ವಾಸ, ನಿಮ್ಮೇಲೆ ಭಾಳ ವಿಶ್ವಾಸ ಇದೆ. ಬಟ್ ನನಗೆ ನನಗೆ ವೀಕ್ಷಕರು ಏನು ಅಂದರೆ, ನನಗೆ ಈ ಈ ಪ್ರಶ್ನೆಗಳಿತ್ತು. ಸಹಜವಾಗಿ ಏನು ಅಂದರೆ, ರಾಜಕೀಯದ ಬಗ್ಗೆ ಹೆಚ್ಚು ವರದಿ ಮಾಡ್ತಿರ್ತೀನಿ,
ರಾಜಕೀಯದ ಸುದ್ದಿಗಳನ್ನ ಜಾಸ್ತಿ ಕೊಡ್ತಾ ಇರ್ತೀನಿ. ಆದರೆ ಏನು ಅಂತಾನೆ, ಸಹಜವಾಗಿ ರಾಜ್ಯದ ಬೇರೆ ಬೇರೆ ಕಡೆ ಒಂದೊಂದು ಕಾರಣಕ್ಕೆ ಮೊನ್ನೆ ಯು ಟಿ ಖಾದರ್ ನಮ್ಮ ಆಫೀಸ್ ಬಂದಾಗ ಅವ್ರನ್ನ ಕೂಡ ಸಂದರ್ಶನ ಮಾಡಿದೆ. ಯು ಟಿ ಖಾದರ್ ಭಾಳ ವಿಶೇಷ ಅಂತಂದರೆ ಕೆಲಸಗಾರ ಜೊತೆಗೆ ಸಾಮರಸ್ಯದಿಂದ ಜೀವನ ಮಾಡುವಂಥ ವ್ಯಕ್ತಿ. ಯಾಕಂದರೆ ಯು ಟಿ ಖಾದರ್ನ ಎಲ್ಲರೂ ಒಪ್ಪುವಂಥದ್ದು ಇದು. ಯಾಕಂದರೆ ಅವರು ಯಾರನ್ನೂ ದ್ವೇಷ ಮಾಡಿ ರಾಜಕಾರಣ ಮಾಡುವಂಥ ವ್ಯಕ್ತಿ ಯು ಟಿ ಖಾದರ್ ಅಲ್ಲ. ಬಟ್ ಇಲ್ಲೂ ಆಶ್ಚರ್ಯನೇ, ಯೋಗೇಶ್ವರ್ ಪರವಾಗಿ ಪ್ರಚಾರ ಮಾಡ್ತಾರೆ ಇವರೆಲ್ಲ. ಸುಮ್ಮನೆ ಏನೋ ಬಂದಿರಬೇಕು ನೋಡೋಣ ಅನ್ಕೊಂಡು ಎಂ ಕೆ ದುಡ್ಡಿಗೆ ಬಂದಿದ್ದೀನಿ, ಇವರೆಲ್ಲರೂ ಮಾತಾಡ್ತಾ ಇದ್ದೀನಿ. ಬಹಳ ಅಭಿಮಾನ ಇದೆ ಸರ್ ನಮಗೆ. ಅವ್ರು ಯಾವ ಕರ ನಿಂತ್ಕೊಳ್ಳಿ, ಯಾವ ಪಕ್ಷಕರ ನಿಂತ್ಕೊಳ್ಳಿ ಸರ್. ಎಷ್ಟು ಎಷ್ಟು ಓಟ್ ಇದೆ ಮುಸಲ್ಮಾನರದು ಚನ್ನಪಟ್ಟಣದಲ್ಲಿ? 24,000 ಇದೆ ಸರ್. ಎಷ್ಟು ವೋಟಿಂಗ್ ಆಗುತ್ತೆ? 18,000 ಆಗುತ್ತೆ ಸರ್. 18,000. ಹಾಂ. ಎಷ್ಟು ಓಟು ಯಾವ್ಯಾವ ಪಾರ್ಟಿಗೆ ಆಗ್ಬೋದು ಅಂತ ಗೆಸ್ ಹೇಳ್ಬೋದಾ? ಈಗ ಒಂದು 5,000 ಇವ್ರಿಗೆ ಹೋಗ್ಬೋದು ಜೆ ಡಿ ಎಸ್ಗೆ, ಒಂದು 12,000 ಅವ್ರಿಗೆ ಹೋಗ್ಬೋದು ಇವ್ರಿಗೆ ಕಾಂಗ್ರೆಸ್ಗೆ, ಒಂದು 4,000 ನಮಗೆ ಬರ್ಬೋದು ಬಿಜೆಪಿಗೆ. 4,000 ಬರ್ತದೆ. ಇನ್ನೊಂದು ಯಾಕೆ ಅಂತ ಹೇಳಿದ್ರೆ, ಮುಸಲ್ಮಾನರಿಗೆ ಅವ್ರೇನು ತೊಂದರೆ ಕೊಡಲಿಲ್ಲ ಅಂತ ಅಲ್ಲ, ಇನ್ನೊಂದು ಇತಿಹಾಸದಲ್ಲಿ ಯಾವ ಪಾರ್ಟಿಯವರು ಏನು ಮಾಡಲಿಲ್ಲ. ಇವರು ಯೋಗೇಶ್ವರರು 2 ಈದ್ಗಾ ಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ, 5 ಎಕರೆ ಈದ್ಗಾ ಚನ್ನಪಟ್ಟಣ ಟೌನಲ್ಲಿ 2 ಕಡೆ ಕೊಟ್ಟಿದ್ದಾರೆ. ಅವ್ರ ಸ್ವಂತ ದುಡ್ಡಿಂದ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ. ನಿಜನಾ? ನಿಜ ಇಲ್ಲ ನನಗೆ ಯಾಕೆ ಅಂದ್ರೆ, ನೀವು ಅತ್ಯಾ ಪ್ರೀತಿ ಹೇಳ್ತೀರ, ಚನ್ನಪಂಡ ಎಲ್ಲರೂ ನೋಡ್ತಿರ್ತಾರೆ, ಮಾಡ್ಕೊಟ್ಟಿದ್ದಾರೆ. 100% 2 ಈದ್ಗಾ ಮಾಡಿದ್ದಾರೆ, ಒಂದು ಬೆಂಗಳೂರು ಮೈಸೂರು ರೋಡ್ ಅಲ್ಲಿ ಮಾಡಿದ್ದಾರೆ, ಇನ್ನೊಂದು ಕೊತ್ನಹಳ್ಳಿಯಲ್ಲಿ ಮಾಡಿದ್ದಾರೆ. 5 ಎಕರೆ ಸ್ವಂತ ರಿಜಿಸ್ಟ್ರೇಷನ್ ಮಾಡಿಸಿಕೊಟ್ಟಿದ್ದಾರೆ. ಬಟ್ ಆದ್ರೂ ಯಾಕೆ ಓಟ್ ಜಾಸ್ತಿ ಬೀಳಲ್ಲ ಮತ್ತೆ? ಓಟ್ ಅಂದ್ರೆ ಈಗ ಏನಾಗಿತ್ತು, ಬಿಜೆಪಿ ಅನ್ನೋ ಕಾರಣಕ್ಕೆ ಓಟ್ ಆಗ್ತಿಲ್ವಾ? ಹೌದು, ಈಗ ಸ್ವಂತ ಯೋಗೇಶ್ವರ್ಗೆ ಅಂತ ಕೊಡೋದು ಬಿಜೆಪಿಗೆ ಅಂತ, ಅವ್ರಲ್ಲಿ ಈ ಸಿಂಬಲ್ಗೆ ಕೊಡ್ತಾರೆ, ಯಾವುದು ಈ ಕಂಬ್ಲತ್ ಸಿಂಬಲ್ಗೆ ಕೊಡ್ತಾರೆ. ಈ ಸಲ ಜಾಸ್ತಿ, ಹೋದ ಸಲಿನೂ ಕೊಟ್ಟಿದ್ರು, ಈ ಸಲ ಜಾಸ್ತಿ. ನಾವು ಏಕ ಓಟ್ ಕೊಟ್ಕೊ ಬಂದಿದ್ದೀವಿ, ಅವ್ರು ಗೆದ್ಕೊ ಬಂದಿದ್ದಾರೆ. ಆಕಸ್ಮಿಕವಾಗಿ ಹೋದ ಸಲ ಅಂದರೆ ಇವರು ಆಕಸ್ಮಿಕವಾಗಿ ಗೆಲ್ಲೋದು ಯಾರು, ಕುಮಾರಸ್ವಾಮಿ ಆಕಸ್ಮಿಕ MLA, ಆಕಸ್ಮಿಕ ಮುಖ್ಯಮಂತ್ರಿ. ಈಗ ಕಾಂಗ್ರೆಸ್ ಇಂದ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಕಾಂಗ್ರೆಸ್ ಕೋಟ್ ಹಾಕಲ್ವಾ? ಇಲ್ಲ ಸರ್, ಹಾಕಲ್ಲ ಕಾಂಗ್ರೆಸ್ಗೆ, ಹಾಕಲ್ಲ ಯೋಗೇಶ್ವರ್ಗೆ. ಯಾಕಂದ್ರೆ ವೀಕ್ಷಕರು ನಿಮ್ಗೆ ಗೊತ್ತಿರಲಿ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸದತ್ ಅಲಿ ಖಾನ್ ಅವರು MLA ಆಗಿದ್ರು. ಸದತ್ ಅಲಿ ಖಾನ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು, ಅವರು ಮಂಡ್ಯದಲ್ಲಿ ಚುನಾವಣೆ ಸೋಲ್ತಾರೆ, ಚನ್ನಪಟ್ಟಣಕ್ಕೆ ಬಂದು ಗೆಲ್ತಾರೆ. ಹೌದು, ಸೋತಿದ್ದಾರೆ, ಡೆಪಾಸಿಟ್ ಹೋಗಿದೆ, ಡೆಪಾಸಿಟ್ ಕೂಡ ಹೋಗಿದೆ ಅವ್ರದ್ದು. ಹಾಗೆ ಯೋಗೇಶ್ವರ ಗೆದ್ದಿರೋದು ಇಲ್ಲಿ. ಬಂಡಾಯ ಯೋಗೇಶ್ವರ ಟಿವಿ ಗುರುತು, ಅವಾಗ ಎಲ್ಲ ನೋಟೌಡ್, ಎಲ್ಲ ನೋಟೆಡ್ ನಾವು ಫುಲ್ಲು ಎಲ್ಲ ಆಯ್ಕೆ ಮಾಡಿದಾರಲ್ಲ ಅಂತ. ಈ ಕಾಲದಲ್ಲಿ 9ನೇ ನಂಬರ್ ಅವ್ರದ್ದು ಸಿಂಬಲ್, ಆ 9ನೇ ನಂಬರ್ ಹುಡುಕಿ ಹಾಕಿದಾರೆ. ಓಕೆ ವೀಕ್ಷಕರೇ, ಯೋಗೇಶ್ವರ ಭೀಮನಕ್ಕೆ ಎಲ್ಲ ನಾವು ಒಂದಾಗಿದ್ದೀವಿ. ಯಾವುದೇ ಪಕ್ಷಕ್ಕೆ ನಿಂತ್ಕೊಳ್ಳಿ, ನಾವು ಅವ್ರಿಗೆ ಓಟ್ ಮಾಡ್ತೀವಿ. ಯಾವುದೇ ಪಕ್ಷಕ್ಕೆ ಬರಲಿ ಅವರು, ನಮಗೆ ಸಂತೋಷ, ನಮಗೆ ಯೋಗೇಶ್ವರ ನೋಡಿ ಓಟ್ ಹಾಕ್ತೀವಿ. ಎಸ್ ವೀಕ್ಷಕರೇ, ಇಲ್ಲೇನು ಅಂತಂದ್ರೆ ಈ ವಾತಾವರಣ, ಈಗ ಒಂದು ಕ್ಲಾರಿಟಿ. ಒಂದು ಕ್ಲಾರಿಟಿ ಸಿಕ್ಕಿದ್ದೇನು ಅಂದ್ರೆ, ಅಲ್ಲ ಒಂದು ಕ್ಲಾರಿಟಿ ಸಿಕ್ಕಿದ್ದೇನು ಅಂತಂದ್ರೆ, ಯೋಗೇಶ್ವರ್ ಸಮಾಜವಾದಿ ಪಾರ್ಟಿ ಪಕ್ಷದಿಂದ ನಿಂತಾಗ ಬಿಜೆಪಿಗೆ ಡೆಪಾಸಿಟ್ ಬಂದಿರಲಿಲ್ಲ. ಯೋಗೇಶ್ವರ್ ಅವತ್ತು ಅನಿತಾ ಕುಮಾರಸ್ವಾಮಿ ವಿರುದ್ಧ ಗೆಲುವನ್ನು ಸಾಧಿಸಿದ್ರು. ಇವ್ರು ಹೇಳ್ತಾರದು ಕೂಡ ಸತ್ಯ, ಬಿಜೆಪಿಗೆ ಮತ ಅನ್ನೋದಕ್ಕಿಂತ ಯೋಗೇಶ್ವರ್ಗೆ ಮತ, ವ್ಯಕ್ತಿಗತವಾಗಿ ಇಲ್ಲಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ಯೋಗೇಶ್ವರ್ ಮುಖ ನೋಡಿ ಬಿಜೆಪಿ ಸಿಂಬಲ್ ಕೊಟ್ ಹಾಕ್ತಿದ್ದಾರೆ ಅನ್ನೋ ಸ್ಪಷ್ಟ. ಎರಡನೇ ವಿಚಾರ ಅಂತಂದ್ರೆ, ರೂಪಾಯಿಗೆ ರೂಪಾಯಿ ಅದಂತೂ ಪಕ್ಕ, ಏನಂದ್ರೆ ವ್ಯಕ್ತಿ ಮೇಲೆ ಹೋಗೋದು. ಮಾತಾಡ್ಬೋದಾ? ಮಾತಾಡ್ತೀರಾ? ಯಾ ಎಸ್, ತಾವೇನ್ ಮಾಡ್ತಿದ್ರಿ? ಇಲ್ಲಿ ಪಕ್ಷ ಪೂಜೆಗಿಂತ ವ್ಯಕ್ತಿ ಪೂಜೆ ಮುಖ್ಯ. ಅದೇ ನಾನು ವೀಕ್ಷಕರು ಏನ್ ಹೇಳಿದ್ರು ಅಂದ್ರೆ, ಅಲ್ಪಸಂಖ್ಯಾತ ಸಮುದಾಯ ಬಿಜೆಪಿಗೆ ಯಾಕೆ ಕೊಟ್ಟು, ಬಿಜೆಪಿ ಅನ್ನೋ ಕಾರಣ ಸೆಕೆಂಡ್ರಿ, ಬಟ್ ಯೋಗೇಶ್ವರ್ ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತರು ಸಹ ಅವ್ರಿಗೆ ಓಟ್ ಹಾಕ್ತೀವಿ ಅನ್ನೋ ಲೆಕ್ಕಾಚಾರ. ಬಟ್ ಯೋಗೇಶ್ವರ್ ನೀವು ಅನ್ಕೊಂಡಂಗೆ ಕೆಲಸ ಮಾಡಿದಾರಾ? ಮಾಡ್ತಾರ ಸರ್? ನೀರಾವರಿ ಬಗ್ಗೆ ಮಾಡಿದ್ದಾರೆ, ಅನುಕೂಲ ಆಗಿದೆಯಾ? ಮಾಡಲಿ, ಸತ್ಯ ಹೇಳೋದು ಅದು ಕರ್ತವ್ಯ ಮನುಷ್ಯದ್ದು. ಸರ್ ಪರವಾಗಿಲ್ಲ ಸರ್, ವರ್ಕೌಟ್ ಆಗಿದೆ. ನೀವೇನು ಮಾಡ್ತಿದ್ದೀರಿ ಕೆಲಸ? ಸರ್ ವ್ಯವಸಾಯ. ಏನು ಬೆಳಿತೀರಿ ಸರ್? ತರಕಾರಿ, ಮ್ಯಾಂಗೋ ಬಿಸ್ನೆಸ್. ಹೌದಾ? ಹೌದು ಸರ್. ಈ ಯೋಜನೆ ಬರಕ್ ಮುಂಚೆ ಹೆಂಗಿತ್ತು, ಚನ್ನಪಟ್ಟಣ ಸನ್ನಿವೇಶ ಬಂದ್ಮೇಲೆ ಏನಾಯ್ತು? ಸರ್ ನೀರಾವರಿ ಭಾಳ ಹಿಂದುಳಿದಿತ್ತು, ಅಂತರ್ಜಲ ಭಾಳ ಕೆಲಗಳಿಗೆ ಹೋಗಿತ್ತು. ಈಗ ಅವ್ರು ಬಂದಮೇಲೆ ಕೆರೆಗೆ ನೀರು ಬಿಟ್ಟಮೇಲೆ ಅಂತರ್ಜಲ ಮೇಲಕ್ಕೆ ಬಂದೈತೆ, ಒಳ್ಳೆ ಕೆಲಸ. ಅದು ನೀರಾವರಿ ಬಗ್ಗೆ ನಾವು ಪಕ್ಷಾತೀತವಾಗಿ ಅವ್ರಿಗೆ ಗೌರವ ಕೊಡ್ತೀವಿ ಸರ್. ನೋಡ್ರಿ, ತಮ್ಮ ಹೆಸರು? ನಮ್ಮ ಹೆಸರು ಯಾಕತ್ತ. ಏನು ಮಾಡ್ತಿದ್ದೀರಿ? ನಾವು ವ್ಯವಸಾಯ. ವ್ಯವಸಾಯ ಏನು ಬೆಳಿತೀರಿ? ನಾವು ತರಕಾರಿ, ಮಾವು, ತೆಂಗು. ಎಸ್, ಒಂದಂತೂ ಕ್ಲಾರಿಟಿ ಇಲ್ಲಿ, ಬಿಜೆಪಿಗೆ ಮತ ಆಗ್ತಿರೋದು ಬಿಜೆಪಿ ಮೇಲಿನ ಪ್ರೀತಿ ಅಲ್ಲ, ಯೋಗೇಶ್ವರ ಮೇಲಿನ ಪ್ರೀತಿ ಮತ್ತು ವಿಶ್ವಾಸಕ್ಕೆ. ಯೋಗೇಶ್ವರ್ ನೀರಾವರಿ ಯೋಜನೆಗಳನ್ನ ತಂದರು, ಅದರಿಂದ ನಾವೆಲ್ಲ ವ್ಯವಸಾಯ ಮಾಡಲಿಕ್ಕೆ ಒಂದು ಸ್ವಲ್ಪ ಅನುಕೂಲ ಆಯಿತು. ಮೊದಲಾಗಿದ್ರೆ 1,000 ಅಡಿ ಕೊರೆದ್ರು ನೀರು ಬತ್ತಿರಲಿಲ್ಲ.
ಸೊ ಈಗ 10 ಅಡಿಗೆ 20 ಅಡಿಗೆ ಏನ್ರೆ ನೀರು ಎಲ್ಲ ಕೆರೆಗಳು ತುಂಬಿದಾಗ ಏನಾಗುತ್ತೆ, ಸಹಜವಾಗಿ ಗ್ರೌಂಡ್ ವಾಟರ್ ಏನಿದೆಯಲ್ಲ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ. ಭೂಮಿ ಮೇಲೆ ಉಕ್ಕಿ ಬತ್ತಾದ ಬೋರ್ನಿಲ್ಲ ಸರ್. ನೀವು ಮಿಸ್ ಆಗ್ಬಿಟ್ರಿ, ಬನ್ನಿ ಕಮಾನ್. ಏ ಪ್ಲೀಸ್ ಪ್ಲೀಸ್ ಬನ್ನಿ 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 ಬನ್ನಿ. ಏ ಬನ್ನಿ, ತಮ್ಮ ಹೆಸರು ಸೊಹರಾ? ಬನ್ನಿ. ಏನ್ ಮಾಡ್ತಿದ್ರಿ? ನಾವು ಇದೇ ಹೇಳ್ಸಾ ಸರ್. ವ್ಯವಸಾಯ ಮಾಡ್ತಿದ್ರ? ಏನ್ ಬೆಳಿತೀರಿ? ಇದು ತೆಂಗು ಹೂವ ಆರಂಭ ಏನಾದ್ರೂ ಬೆಳೀತಾ ಇರ್ತೀವಿ. ವ್ಯವಸಾಯಕ್ಕೆ ಅನುಕೂಲ ಆಗಕ್ಕೆ ಮಾಡ್ಕೊಟ್ಟಿರೋದು ಕುಮಾರಸ್ವಾಮಿ ಅವರ ಅಥವಾ ಯೋಗೇಶ್ವರ? ಇಲ್ಲ, ಎಳ್ಸಾಯಕ್ಕೆ ಈಗ ಸದ್ಯಕ್ಕೆ ಕುಮಾರ್ ಇವರು ಯೋಗೇಶ್ವರಿಂದಾನೇ ಎಳ್ಸಾಯ ಮುಂದುವರೆದಿರೋದು. ಈಗ ಇಲ್ಲಿ ಕುಮಾರಸ್ವಾಮಿ ಕೂಡ ಸಾಲ ಮನ್ನಾ ಮಾಡಿದಾರಲ್ಲ ರೈತರದು. ಅದು ಅಷ್ಟು ನಮ್ಗೆ ಏನಿರಲಿಲ್ಲ ಸರ್, ನಮ್ಮ ನೀರಾವರಿ ನಮ್ಮ ಆರಂಭ ಅಷ್ಟೇ, ಅದರಿಂದ ಇವ್ರು ಸ್ವಲ್ಪ ಅನುಕೂಲ ಮಾಡಿದ್ದಾರೆ. ಇವ್ರ ಹೆಸರು ಹೇಳ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಎಸ್, ಒಂದಂತೂ ನನಗೆ ಇಲ್ಲಿ ಜನಗಳ ಮಾತು ಎಂ ಕೆ ದೊಡ್ಡಿ ಗ್ರಾಮಸ್ಥರಿಂದ ಅರ್ಥ ಆಗಿದ್ದೇನು ಅಂತಂದರೆ, ಒಂದು ಪ್ರಶ್ನೆ ನಾನು ಯಾಕೆ ಇಲ್ಲಿಗೆ ಬಂದೆ ಅಲ್ಲಿಂದ ಅಂತಂದರೆ, ಅಲ್ಪಸಂಖ್ಯಾತರು ಓಟ್ ಹಾಕಲ್ಲ ಬಿ ಜೆ ಪಿಗೆ, ಆದರೆ ಅದರ ಬಾವುಟ ಕಟ್ಟಿದ್ರಲ್ಲ ನೋಡ್ಬೋದು. ನಮ್ಮ ವಿಷ್ಣು ಪ್ಯಾನ್ ಮಾಡೋಕೆ ಹೇಳ್ತೀನಿ, ಇಲ್ಲೇ ಯೋಗೇಶ್ವರದ ಒಂದು ಫ್ಲೆಕ್ಸ್ ಹಾಕೊಂಡಿದ್ದಾರೆ ಮತ್ತು ಬ್ಯಾನರ್ಗಳಿದೆಲ್ಲ ಕಟ್ಟಿದ್ದಾರೆ. ಕಾರಣ ಇಷ್ಟೇ, ಯೋಗೇಶ್ವರ್ ನೀರಾವರಿ ಕೆಲಸ ಮಾಡಿದರೆ ಹಾಗಾಗಿ ತೆಂಗು ಬೆಳೆ ಆಗ್ಬೋದು, ಮಾವು ಆಗ್ಬೋದು, ನಾವು ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಗಿದೆ, ದನ ಕರಕ್ಕೆ ನೀರು ಸಿಗ್ತಾ ಇದೆ, ಮೇವು ಬೆಳೀತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯೋಗೇಶ್ವರ್ ನೀರಾವರಿ ಯೋಜನೆ. ಇಲ್ಲಿ ಮೊಗೇನಹಳ್ಳಿವರೆಗೂ ಸಹ, ಇಗ್ಲೂರು ಬ್ಯಾರೇಜ್ನಿಂದ ಮೊಗೇನಹಳ್ಳಿವರೆಗೂ ಕೂಡ ನೀರು ಬಂದಿದೆ. ಆ ನೀರಿಂದ ಅನುಕೂಲ ಆಗ್ತದೆ ಅನ್ನೋದು ಇವ್ರ ಮಾತು. ಆ ನೀರಾವರಿ ಯೋಜನೆ ಮಾಡಿದ್ದು ಯೋಗೇಶ್ವರ್ ಅನ್ನೋದು ಇವ್ರ ಮಾತು. ಒಬ್ಬೊಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ. ಹಾಯ್ ಸರ್, ನಮಸ್ಕಾರ. ತಮ್ಮ ಹೆಸರು? ಸೈಯದ್ ಮುಷೀರ್ ಅಂತ. ಸೈಯದ್ ಅವ್ರು ಏನ್ ಮಾಡ್ತಿದ್ರಿ? ನಾವು ಮಾವಿನಕಾಯಿ ಮಂಡಿ ಇದೆ ಎ ಪಿ ಎಂ ಸಿ ಹಾಡಲ್ಲಿ. ಹಾ, ರೈತರು ಅದಕ್ಕಿಂತ ಮುಖ್ಯ ರೈತರು. ಓಕೆ, ಏನ್ ಕತೆ ಈ ಸರಿ ಚುನಾವಣೆ? ಚುನಾವಣೆ ಸರ್, ಅಭಿವೃದ್ಧಿ ಕೆಲಸ ಆಗಿದೆ ನಮ್ಮ ಕಡೆ, ನೀರಾವರಿ ಆಗಿದೆ ಆಗುತ್ತೆ ಅಂತ. ಅದೇ ಇಂಪಾರ್ಟೆಂಟ್ ಆಗುತ್ತೆ ಓಟ್ಗೆ, ನೀರಾವರಿನೇ ಅನುಕೂಲ ಆಗಿದೆ ಅಂತ. ಅನುಕೂಲ ಸರ್, ಇಲ್ಲಾಂದ್ರೆ ಇಲ್ಲಿ ವ್ಯವಸಾಯನೇ ಮಾಡೋಕೆ ಏನೂ ಇರಲಿಲ್ಲ ಸರ್. ಎಲ್ಲ ಬೆಂಗಳೂರು ಮತ್ತು ಹೊರಗಡೆ ಎಲ್ಲ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾಯಿದ್ರು. 5 ಎಕರೆ ಜಮೀನು ಇರೋರು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾಯಿದ್ರು. ಇವತ್ತು ಬಂದು ಅವ್ರವ್ರ ಜಮೀನಲ್ಲೇ ದುಡ್ಕೊಂಡು ಹಸುಗಳು, ಕುರಿ, ಎಮ್ಮೆ, ಆಮೇಲೆ ರೇಷ್ಮೆ ಎಲೆ, ವಿಳದೆಲೆ ಆ ಥರ ಬೆಳ್ಕೊಂಡೆ ಅವ್ರ ಜೀವನ ಅವ್ರು ಮಾಡ್ಕೊಂಡೆ, ಅವ್ರ ಕೈ ಕಾಲು ಅವ್ರ ಕೈ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಎಸ್, ಏನು ಅಂತಂದರೆ ಇಷ್ಟೇ, ನೀರಾವರಿ ಯೋಜನೆ ಆಗಿದೆ, 5 ಎಕರೆ 10 ಎಕರೆ ಜಮೀನು ಇರೋರು ಕೂಡ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಬೇಕಾಗಿತ್ತು. ಆ ನೀರಾವರಿ ಯೋಜನೆ ಬಂದ ಪರಿಣಾಮ ಇಲ್ಲಿ, ಯಾಕೆಂದರೆ ಇವರೆಲ್ಲ ಮಾವು ಬೆಳೆಗಾರರು, ಮಾವಿನ ಮಾರ್ಕೆಟ್ ಮಾವು ಆಗ್ಬೋದು, ಅದ್ರ ಮೇಲೆ ಡಿಪೆಂಡ್ ಆದಂಥ ಫ್ಯಾಮಿಲಿಗಳು ಜಾಸ್ತಿ. ಸೊ ಹಾಗಾಗಿ ನೀರಾವರಿ ಅನುಕೂಲ ಆದ ಪರಿಣಾಮ ಇಷ್ಟೆಲ್ಲ ಆಗಿದೆ ಅಂತ ಒಂದಷ್ಟು ಜನ ಮಾತಾಡಿದೆ ಅಲ್ಲಿ ನಿಂತವ್ರೆ, ಅವ್ರನ್ನ ಮಾತಾಡ್ಸ್ಬಿಡ್ತೀನಿ, ಅವ್ರೇನ ಉಲ್ಟಾ ಗಿಲ್ಟಾ ಹೇಳ್ತಾರ ಅಂತ. ತಮೇಸು ಸರ್, ಜಮೀರು ಅಜಮೀರ್ ಮಾತಾಡಿ. ಹಾಂ ಸರ್, ಅದು ಇಲ್ಲಿ ತಾಲೂಕು ವಿಚಾರದಲ್ಲಿ, ಇಡೀ ಸ್ಟೇಟ್ ವಿಚಾರದಲ್ಲಿ ಕುಮಾರಣ್ಣ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಸಾಲ ಮನ್ನಾ ಮಾಡಿದ್ದಾರೆ. ನಾವು ಪಕ್ಷಾತೀತವಾಗಿ ಸಾಲ ಎಲ್ಲರಿಗೂ ಮನ್ನಾ ಆಗಿದೆ, ಎಲ್ಲ ಪಕ್ಷದವ್ರಿಗೂ ಮನ್ನಾ ಆಗಿದೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ ಆ ತಾಲೂಕು ಮಟ್ಟದಲ್ಲಿ. ಆದರೆ ನೀರಾವರಿ ಬಗ್ಗೆ ಯೋಗೇಶ್ವರ್ ಮಾಡಿದ್ದಾರೆ, ಅವರು ರಾಜ್ಯ ಮಟ್ಟದಲ್ಲಿ ಇದು ಮಾಡಿದ್ದಾರೆ, ಅವ್ರ ತಂದೆ ಅವರು ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ದಾರೆ, ಪಂಜಾಬ್ನಲ್ಲಿ ಹೋಗಿ ನಾಟಿ ಮಾಡಿದ್ದಾರೆ, ಬಾಂಗ್ಲಾದೇಶದ ಸಮಸ್ಯೆ ಬಗ್ಗೆ ಹರಿಸಿದ್ದಾರೆ, ಕಾಶ್ಮೀರಿಗೆ ಯಾವ ಪ್ರಧಾನಿ ಹೋಗಿರಲಿಲ್ಲ ಅವರು ಹೋಗಿದ್ದಾರೆ, ದೇವೇಗೌಡರು ಮಾಡಿದ್ದಾರೆ, ಇಗ್ದೂರು ಡ್ಯಾಮ್ ದೇವೇಗೌಡರು ಕಟ್ಟಿದ್ರು, ಅಲ್ಲಿಂದ ಯೋಗೇಶ್ವರ ಕೆರೆಗೆ ನೀರು ತಗೊಂಡ್ಬಂದರು, ಎಲ್ಲರ ಕೊಡುಗೆ ಐತೆ. ಆದರೂ ಸ್ವಲ್ಪ ನೀರಾವರಿ ಬಗ್ಗೆ ಯೋಗೇಶ್ವರ ಅಂದರೆ, ರಾಷ್ಟ್ರ ಮಟ್ಟದಲ್ಲಿ ದೇವೇಗೌಡರು ಕೆಲಸ ಮಾಡಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಕುಮಾರಸ್ವಾಮಿ ಕೆಲಸ ಮಾಡಿದ್ದಾರೆ, ಚನ್ನಪಟ್ಟಣ ವಿಚಾರ ಬಂದಾಗ ಯೋಗೇಶ್ವರ ಕೆಲಸ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಇವರು ಹೇಳ್ತಾರೆ. ಅಂದರೆ ಕೆಲಸ ಮಾಡೋರು ಇಂಪಾರ್ಟೆಂಟು, ಪಾರ್ಟಿ ಅಲ್ಲ ಅನ್ನೋದು ಇವರೆಲ್ಲರೂ ವಿಚಾರ. ಹಾಗಾಗಿ ಇಲ್ಲಿಗೆ ಬರೋಂಗಾಯಿತು. ಇಲ್ಲ ಬಂದ್ರೆ ಈ ಕಡೆಗೆ ಅವರು ಆ ಕಡೆಗೆ ಹೋಗ್ಬಿಟ್ರಾ? ಹಾಂ ಬ್ರದರ್ ಬನ್ನಿ. ಇಲ್ಲ, ಕೆಲವ್ರಿಗೆಲ್ಲ ಇನ್ನೂ ನಾಚಿಕೆ ಸ್ವಭಾವ ಅಂತ ಕಾಣ್ತದೆ. ಬ್ರದರ್ ಬನ್ನಿ, ಓಟಿದ್ಯಾ? ಏ ಬನ್ನಿ, ಮತ್ತೆ ಏನ್ ಮಾಡ್ತಾ ಇದ್ದೀರಿ? ವೆಲ್ಡಿಂಗ್ ಕೆಲಸ. ವೆಲ್ಡಿಂಗ್ ಎಲ್ಲಿ? ಇಲ್ಲ, ತಿಮ್ಸಂದ್ರ ಗೇಟ್. ತಿಮ್ಸಂದ್ರದಲ್ಲ. ಓಟ್ ಯಾರಿಗೆ? ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವ್ರಿಗೆ ಯಾವ ಕಾರಣಕ್ಕೆ? ಕುಮಾರಸ್ವಾಮಿ ಅವ್ರೇನ್ ಪ್ರೀತಿ ಅಭಿಮಾನ ಆವಾಗ್ಲಿಂದ ಕುಮಾರಸ್ವಾಮಿ. ಓಕೆ, ಅವ್ರ ಮೇಲಿನ ಪ್ರೀತಿ ಅಭಿಮಾನ ಹಾಗಾಗಿ ಅವರು ಅಂತ ಹೇಳ್ತಾರೆ. ಈ ಸರಿ ಯಾರಿಗೆ? ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವ್ರಿಗೆ. ಓಕೆ, ಇವರೆಲ್ಲ ಯೋಗೇಶ್ವರ್ ಅಂತಾರೆ ಇಲ್ಲಿ ಅವರವ್ರ ಅಭಿಮಾನ. ಓಕೆ, ಇದೇ ರಾಜಕಾರಣ ಅಂದರೆ ಇದೇ ಸಾಮರಸ್ಯ, ಅವರವರು ಅವರವರ ಆಲೋಚನೆಗೆ ತಕ್ಕಂಗೆ ಹೇಳ್ತಾರೆ. ಅಲ್ಲಾಗಲೇ ಬ್ರದರ್ ಹೇಳಿದರು, ರಾಷ್ಟ್ರ ಮಟ್ಟ ಅಂದಾಗ ಕೆಲವೊಂದು ವಿಚಾರಗಳನ್ನ ದೇವೇಗೌಡರು ಹ್ಯಾಂಡಲ್ ಮಾಡಿದ್ದಾರೆ, ರಾಜ್ಯ ಅಂದಾಗ ಕುಮಾರಸ್ವಾಮಿ ಅವ್ರದೇ ಆದಂಥ ನೀತಿ ನೀತಿಗಳಿದೆ. ಬಟ್ ನಮಗೆ ಇವರೆಲ್ಲ ಏನು ಹೇಳೋದು ಅಂತಂದರೆ, ಒಬ್ಬ ಎಮ್ ಎಲ್ ಎ ಆಗಿ, ಒಬ್ಬ ಎಮ್ ಎಲ್ ಎ ಆಗಿ ಏನು ಬೆಸ್ಟ್ ಕೆಲಸ ಮಾಡ್ಬೋದು ಅನ್ನೋ ಯೋಗೇಶ್ವರ್ ಮಾಡಿದ್ದಾರೆ. ಆ ಯೋಗೇಶ್ವರ್ ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಹಲವರ ಅಭಿಪ್ರಾಯ. ಇವ್ರು ಹೇಳ್ತಾರೆ, ನಮ್ಮ ಎಲ್ರಿಗೂ ಪ್ರೀತಿ ವಿಶ್ವಾಸ ಸರ್, ನನಗೆ ಕುಮಾರಸ್ವಾಮಿ ಮೇಲೆ ಪ್ರೀತಿ ವಿಶ್ವಾಸ, ನಾನು ಅವ್ರಿಗೆ ಓಟ್ ಮಾಡ್ತೀನಿ ಅಂತ. ಸೊ ಒಟ್ಟಾರೆ ಆಗಿತ್ತು, ಇದು ಎಂ ಕೆ ದೊಡ್ಡಿ ಇಲ್ಲಿ ನನಗೆ ಸಿಕ್ಕವರು, ನಾನು ಎಲ್ಲರೂ ಇಡೀ ಎಂ ಕೆ ದೊಡ್ಡಿದೆ ಕಂಪ್ಲೀಟ್ 100% ಇದೆ ಅಂತ ಹೇಳ್ತಿಲ್ಲ, ನನಗೆ ಯಾರಿಲ್ಲಿ ಆರ್ಗನೈಸ್ ಆಗಿದ್ರು ಅವ್ರ ಅಭಿಪ್ರಾಯ ಆಗಿತ್ತು. ಎಸ್ ವೀಕ್ಷಕರೇ, ಯಾರು ಏನೇ ಆಗಲಿ ಯೋಗ್ಯರಿಗೆ ಓಟ್ ಹಾಕಿ,
ಯಾರು ನಿಮ್ಮ ಜೊತೆ ಇರ್ತಾರೆ ಅವ್ರಿಗೆ ಓಟ್ ಹಾಕಿ. ಯಾಕಂದ್ರೆ 224 ಕ್ಷೇತ್ರದಲ್ಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ ವಿಧಾನಸೌಧದಲ್ಲಿ ಒಳ್ಳೆಯವ್ರು ಕೂತ್ಕೊಂಡ್ರೆ ಅನುಕೂಲ. ಯಾರು ರಿಯಲ್ ಎಸ್ಟೇಟ್ ಮಾಡೋರು, ದಂಧೆ ಮಾಡೋರು, ಯಾರು ಶ್ರೀಮಂತರನ್ನ ಕೂರಿಸಿದ್ರೆ ಏನಾಗುತ್ತೆ, ನಮ್ಮ ಕಷ್ಟ ಕಾಣಲ್ಲ. ಹಾಗಾಗಿ ಜನಗಳ ಪರವಾಗಿ ಕೆಲಸ ಮಾಡೋರನ್ನ ಆಯ್ಕೆ ಮಾಡಿ. ಅದು ಯಾರೇ ಆಗಿರಲಿ, ಯಾ ಎನಿ ಪಾರ್ಟಿ, ಕಾಂಗ್ರೆಸ್ಸೋ, ಬಿ ಜೆ ಪಿನೋ, ಜೆ ಡಿ ಎಸ್ಸೋ, ಆಮ್ ಆದ್ಮಿ ಪಾರ್ಟಿನೋ, ರೈತ ಸಂಘನೋ, ಪಕ್ಷೇತರರೋ, ಎನಿ ಪಾರ್ಟಿ, ಸೊ ಒಳ್ಳೆಯವ್ರಿಗೆ ಓಟ್ ಹಾಕಿ ಅನ್ನೋದು ನಮ್ಮ ರಿಕ್ವೆಸ್ಟ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.